ನಡೀತಾ ಇದೆ, ಶೂಟಿಂಗ್ ನಡೀತಾ ಇದೆ. ಸೊ ನಿರ್ಮಾಪಕರು ಅತಿ ಶೀಘ್ರದಲ್ಲಿ ರಿಲೀಸ್ ಡೇಟ್ ಅನ್ನು ಕೂಡ ಅನೌನ್ಸ್ ಮಾಡ್ತಾರೆ. ಬಹಳ ಚೆನ್ನಾಗಿ ಬರ್ತಾ ಇದೆ. ಸೊ ಐ ಹೋಪ್ ನೀವು ಏನು ಎಷ್ಟು ಹೆಮ್ಮೆ ಪಟ್ಟಿದ್ದೀರಿ ಅದಕ್ಕಿಂತ ಹೆಚ್ಚು ಇನ್ನಷ್ಟು ನಿಮಗೆ ಹೆಮ್ಮೆ ಆಗುತ್ತೆ ನೋಡಿ, ನೀವು ಖುಷಿ ಪಡ್ತೀರ ಅಂತ ನಂಬಿದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ಏನಾಗುತ್ತೆ ಅಂತಂದರೆ, ಕಾಂತಾರ ಮಾಡಲಿಕ್ಕಿಂತ ಮುಂಚೆನೂ ಕೂಡ ಸುಮಾರಷ್ಟು ಸಿನಿಮಾಗಳು ಬಂದಿತ್ತು ಕೂಡ. ಇದು ಯಾವಾಗ ನಾನು ಚೋಮನದುಡಿಯಿಂದ ಹಿಡಿದು ಇಲ್ಲಿವರೆಗೆ ಹೇಳ್ತಾ ಇದ್ದೀನಿ, ಅದರ ಬಗ್ಗೆ ಹಲವಾರು ಬುಕ್ಗಳು ಬಂದಿದೆ, ಅದರ ಬಗ್ಗೆ ಬೇರೆ ಬೇರೆ ರೀತಿಯಾದಂಥ ವಿಚಾರಗಳು ಟಿ ವಿ ಚಾನಲಲ್ಲಿ ಬಂದಂಥ ಇಂಟರ್ವ್ಯೂಸ್ಗಳಿಂದ ಹಿಡ್ಕೊಂಡು ಹಲವಾರು ಭಾಗದಲ್ಲಿ ಅದನ್ನು ಪ್ರದರ್ಶನ ಮಾಡಿದ್ದಾರೆ. ಸೊ ನಾವು ಮೊದಲನೇ ಬಾರಿಗೆ ಮಾಡಿರುವಂಥದ್ದಲ್ಲ. ಎಷ್ಟೊಂದು ತುಳು ಸಿನಿಮಾಗಳಲ್ಲಿ ಪ್ರಶಸ್ತಿಗಳು ಬಂದಿರುವಂಥದ್ದು ಕೂಡ ದೈವಾರಾಧನೆಗೆ ಸಂಬಂಧಪಟ್ಟಿರುವಂತಹ ಒಂದು ವಿಚಾರವನ್ನು ಇಟ್ಕೊಂಡು ಕೂಡ ಮಾಡಿದರು. ಸೊ ಸಿನಿಮಾ ಬಂದಾಗ ಒಂದು ಸಲಕ್ಕೆ ತುಂಬ ಪಾಪ್ಯುಲರ್ ಆದ ತಕ್ಷಣ ಕೆಲವು ಸಲ ಕೆಲವೊಬ್ಬರಿಗೆ ಅದರ ಮೂಲ ಸಂಸ್ಕೃತಿ ಆ ಕಲ್ಚರ್ ಅದ್ರ ಬಗ್ಗೆ ಗೊತ್ತಿಲ್ಲದೆ ಇದ್ದಾಗ ಅದನ್ನು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಸ್ಟೇಜ್ಗಳಲ್ಲಿ ಹಾಕಿದಾಗ ನಂಬುವಂಥ ನಾನು ಒಬ್ಬ ಗುತ್ತಿನ ಮನೆಯವನಾಗಿ ನನಗೂ ಕೂಡ ದೈವ ಅಷ್ಟೇ ನನಗೆ ನಂಬಿಕೆ ಇಟ್ಕೊಂಡು ನಾನು ಪೂಜೆ ಮಾಡ್ಕೊಂಡು ಬರುವಂಥವನು. ಹಾಗಾಗಿ ನಾವು ಮಾಡಬೇಕಾದ್ರೆ ಆ ಸಮುದಾಯದವರ ಸಹಾಯ ತೊಗೊಂಡು ಅಷ್ಟು ನೀಟಾಗಿ ಅಷ್ಟು ಒಂದು ಶ್ರದ್ಧೆಯಿಂದ ಅದನ್ನು ಮಾಡ್ಕೊಂಡು ಬಂದಿರ್ತೀವಿ. ನಮಗೆ ಅದು ಬರೀ ಸಿನಿಮಾ ಅಲ್ಲ, ಸಿನಿಮಾದಲ್ಲಿ ನಾರ್ಮಲಿ ವೇಷ ಹಾಕ್ತೀವಿ ಬಣ್ಣ ಹಚ್ತೀವಿ ಅದು ಹಾಗಲ್ಲ, ನಿಜವಾಗ್ಲೂ ನಮಗೆ ಅದೊಂದು ದೈವಕ್ಕೆ ಸೇವೆ ಅನ್ನೋ ಥರ ತೋಟಲ್ಲಿ ನಾವು ಮಾಡಿರುವಂಥದ್ದು. ಸೊ ಹೊರಗಡೆ ಅವರು ಅದನ್ನು ಬೇರೆ ಥರದಲ್ಲಿ ಸ್ಟೇಜ್ ಮೇಲೆ ತಂದಾಗ ಅಥವಾ ಅದಕ್ಕೆ ಅಪಾಸೆ ಆಗೋ ಥರದಲ್ಲಿ ಮಾಡಿದಾಗ ನಂಬುವಂಥವ್ರಿಗೆ ಬೇಜಾರಾಗುವಂಥದ್ದು ಸಹಜ. ನಾನು ಅದನ್ನು ಫ್ರಮ್ ದ ಬಿಗಿನಿಂಗಿಂದನೂ ಕೂಡ ಜನರಿಗೆ ರಿಕ್ವೆಸ್ಟ್ ಮಾಡ್ತಾ ಬಂದಿದ್ದೀನಿ, ನಾವು ಮಾಡಬೇಕಾದ್ರೆ ಸಿನಿಮಾದ ರೀತಿಯಲ್ಲಿ ಮಾಡಿಲ್ಲ ಅದನ್ನು. ಸೊ ಹಾಗಾಗಿ ಹೊರಗಡೆಯವ್ರಿಗೆ ನಾನು ರಿಕ್ವೆಸ್ಟ್ ಮಾಡೋದಷ್ಟೇ. ಸೊ ಇನ್ನೂ ಹೆಚ್ಚು ಮತ್ತೆ ಮತ್ತೆ ಅದನ್ನು ಸ್ಟೇಜ್ ಮೇಲೆ ತರುವಂಥದ್ದು ಅದಕ್ಕೆ ಮೊಕರಿಂಗ್ ಮಾಡುವಂಥದ್ದು ಈ ಥರದಲ್ಲಿ ಮಾಡಬಾರ್ದು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸೊ ಖಂಡಿತವಾಗ್ಲೂ ಅದ್ರ ಬಗ್ಗೆ ನನಗೆ ಇದು ಅದೆಲ್ಲ ಅದೆಲ್ಲ ಸುಮ್ಮನೆ ರೂಮರ್ಗಳಲ್ಲಿ ಕೇಳ್ತಾ ಇರಬೇಡಿ. ಸೊ ಸಿನಿಮಾದಿಂದ ಅಫಿಷಿಯಲಿ ಅನೌನ್ಸ್ಮೆಂಟ್ ಅಂತ ಮಾಡ್ತೀವಲ್ವ, ಆ ಅಪ್ಡೇಟ್ಗಳು ಅಷ್ಟೇ ಇರುತ್ತೆ, ಬೇರೆ ಸುದ್ದಿಗಳು ಬರ್ತಾ ಇರುತ್ತೆ. ಟೀಸರ್ ಬಿಟ್ಟಿದೀವಲ್ಲ, ಈಗ ಸದ್ಯಕ್ಕಂತೂ ಏನು ಪ್ಲ್ಯಾನ್ ಇಲ್ಲ, ಶೂಟಿಂಗ್ ಮುಗಿಸುವಂಥ ಕೆಲಸದಲ್ಲಿದ್ದೀವಿ ನಾವು ಇಡೀ ತಂಡವಾಗಿ. ಸೊ ಹಾಗಾಗಿ ಎಲ್ಲ ಮುಗಿದ ಮೇಲೆ ಸದ್ಯಕ್ಕಂತೂ ಮೋಸ್ಟ್ಲಿ ಡೇಟ್ ಅನೌನ್ಸ್ಮೆಂಟಿನ ಒಂದು ಕಾರ್ಯಕ್ರಮ ಇರುತ್ತೆ ಅಂತ ಅನ್ಕೊಳ್ತೀನಿ. ಕೋಇನ್ಸಿಡೆನ್ಸ್ ಇಲ್ಲ, ಕಳೆದ 2-3 ವರ್ಷದಿಂದ ಇಲ್ಲೇ ಇದ್ದೀನಿ ನಾನು, ಕುಂದಾಪುರದಲ್ಲೇ ಇದ್ದೀನಿ ನಾನು. ಲಾಸ್ಟ್ 1 ಇಯರ್ ಫುಲ್ ಮಂಗಳೂರಲ್ಲಿದ್ದೆ, ಈಗ ಒಂದು 1.5 ವರ್ಷದಿಂದ ಕುಂದಾಪುರದಲ್ಲಿದ್ದೀನಿ. ಇಲ್ಲಿಂದ ಶುರುವಾಗಿರುವಂಥ ಸಿನಿಮಾ ಫಸ್ಟ್ ಟೈಮ್ ಮೋಸ್ಟ್ಲಿ ನಮಗೆ ಪ್ರಶಸ್ತಿ ತೊಗೊಂಡು ಇಲ್ಲಿಗೆ ಬರುವಂಥ ಒಂದು ಅವಕಾಶ ಸಿಕ್ಕಿದೆ, ಮತ್ತು ಅದೊಂದು ಪುಣ್ಯ ಅಂತ ಅಂದ್ಕೊಳ್ತೀನಿ ನಾನು. ಇಲ್ಲಿಯ ಕತೆ, ಸೊ ಹಾಗಾಗಿ ಪ್ರಶಸ್ತಿ ಇಲ್ಲಿಗೆ ಬಂದಿದೆ ಸೀದಾ. ಸೊ ಇಲ್ಲೇ ಇದ್ದೀವಿ ನಾವು ಎಲ್ಲರೂ, ನಮ್ಮ ಇಡೀ ತಂಡವಾಗಿ ಬಂದು ಕುಂದಾಪುರದಲ್ಲಿ ಸೆಟ್ಲ್ ಆಗಿದ್ದೀವಿ. ಸೊ ಹಾಗಾಗಿ ಕೋಇನ್ಸಿಡೆನ್ಸ್ ಏನಿಲ್ಲ ಅಲ್ಲಿ. ಆಗಲೇ ಹೇಳಿದೆ ನಾನು, ದೈವಕ್ಕೆ ಡೆಡಿಕೇಟ್ ಮಾಡಬೇಕು, ದೈವ ನರ್ತಕರಿಗೆ ಡೆಡಿಕೇಟ್ ಮಾಡಬೇಕು, ಇಡೀ ನಮ್ಮ ಕನ್ನಡ ಜನತೆಗೆ. ಯಾವತ್ತೂ ಬಿಟ್ಟಿಲ್ಲ ನಾವು, ನಮಗೆ ಅಪ್ಪು ಸರ್ಗೆ ನಾನು ಯಾವತ್ತೂ ಡೆಡಿಕೇಟ್ ಮಾಡ್ಕೊಂಡು ಬಂದಿದ್ದೀನಿ. ಮೂಲ ಎಲ್ಲಿಂದ ಬಂದಿದ್ದೀವಿ ನಾವು ಅಲ್ಲಿಂದೆಲ್ಲ ಮರೆಯೋಕೆ ಹೋಗಬಾರ್ದು. ಸೊ ಹಾಗಾಗಿ ಆ ದೈವದ ಆಶೀರ್ವಾದ ಇಲ್ಲ ಅಂದರೆ ಖಂಡಿತವಾಗ್ಲೂ ಇದು ಈ ಮಟ್ಟಕ್ಕೆ ಹೋಗೋಕೆ ಸಾಧ್ಯನೇ ಇಲ್ಲ, ನಾನು ಯೋಚನೆ ಮಾಡೋಕ್ಕಾಗಲ್ಲ ಅದನ್ನು. ಸೊ ಹಾಗಾಗಿ ಅದರ ಪಾದ ದೈವದ ಪಾದಕ್ಕಿಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸರ್, ನಮ್ಮದೇನು ಕೆಲಸ ನೋಡೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.